ನಮಸ್ತೆ ಅಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ದ ಡಿಫರೆನ್ಸ್ ಬಿಟ್ವೀನ್ ಸ್ಪರ್ಮ್ ಅಂಡ್ ಎಗ್ ಅಥವಾ ಓಮ್ ಅಂತಾನು ಕೇಳ್ಬೋದು, ಲಿಸ್ಟ್ ಮಾಡ್ತಾ ಹೋಗೋಣ ಕ್ವಿಕ್ ಆಗಿ. ಸ್ಪರ್ಮ್ ಅಂಡ್ ಎಗ್ ಫಸ್ಟ್ ಇವು ಏನು ಅಂತ ಬರೀಬೇಕು. ಸ್ಪರ್ಮ್ ಇಟ್ ಈಸ್ ಅ ಮೇಲ್ ಗ್ಯಾಮೆಟ್, ಆಲ್ಸೋ ಕಾಲ್ಡ್ ಆಸ್ ಅ ಮೇಲ್ ರಿಪ್ರೊಡಕ್ಟಿವ್ ಸೆಲ್. ಅದೇ ನೀವು ಎಗ್ ಅನ್ನ ತಗೊಂಡ್ರೆ ಫಿಮೇಲ್ ಗ್ಯಾಮೆಟ್ ಆರ್ ಫಿಮೇಲ್ ರಿಪ್ರೊಡಕ್ಟಿವ್ ಸೆಲ್. ಸ್ಪರ್ಮ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತವೆ. ದ ಸ್ಪರ್ಮ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಟೆಸ್ಟಿಸ್ ಡ್ಯೂರಿಂಗ್ ಅ ಪ್ರೊಸೆಸ್ ಕಾಲ್ಡ್ ಆಸ್ ಸ್ಪರ್ಮ್ಯಾಟೋಜೆನೆಸಿಸ್. ಅದೇ ನೀವು ಓವಮ್ ಅನ್ನ ತಗೊಂಡ್ರೆ ಓವರಿನ್ ಅಲ್ಲಿ ಫಾರ್ಮ್ ಆಗುತ್ತೆ ಡ್ಯೂರಿಂಗ್ ಅ ಪ್ರೊಸೆಸ್ ಕಾಲ್ಡ್ ಆಸ್ ಊಜೆನೆಸಿಸ್. ಸೊ ಇಲ್ಲಿ ಟೆಸ್ಟಿಸ್ ಪ್ಲಸ್ ಸ್ಪರ್ಮ್ಯಾಟೋಜೆನೆಸಿಸ್ ನೆನ್ಪಿಟ್ಕೋಬೇಕು, ಇಲ್ಲಿ ಓವರಿ ಪ್ಲಸ್ ಊಜೆನೆಸಿಸ್ ನೆನ್ಪಿಟ್ಕೋಬೇಕು. ಸ್ಪರ್ಮ್ ಸ್ಟ್ರಕ್ಚರ್, ದೇ ಆರ್ ವೆರಿ ಸ್ಮಾಲ್ ಅಂಡ್ ಮೊಟೈಲ್. ಹೌದಾ, ಸ್ಪರ್ಮ್ ಸ್ಟ್ರಕ್ಚರ್ ಅನ್ನ ತಗೊಂಡ್ರೆ ತುಂಬಾ ಸ್ಮಾಲ್ ಆಗಿರ್ತವೆ ಅಂಡ್ ದೇ ಆರ್ ಮೊಟೈಲ್. ವೈ ದೇ ಆರ್ ಮೊಟೈಲ್? ಬಿಕಾಸ್ ದೇ ಹ್ಯಾವ್ ಅ ಟೇಲ್. ಅದೇ ನೀವು ಎಗ್ ಅನ್ನ ತಗೊಂಡ್ರೆ ದೇ ಆರ್ ಲಾರ್ಜ್ ಬಟ್ ದೇ ಆರ್ ನಾನ್ ಮೊಟೈಲ್. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಮತ್ತೆ ಇದನ್ನೇ ಕವರ್ ಮಾಡ್ತೀನಿ. ದ ಸ್ಪರ್ಮ್ಸ್ ಆರ್ ಟ್ಯಾಡ್ಪೋಲ್ ಶೇಪ್ಡ್ ಸ್ಟ್ರಕ್ಚರ್ ವಿತ್ ದ ಹೆಡ್ ಅಂಡ್ ದ ಟೇಲ್. ಸೊ ಇಲ್ಲಿ ಟೇಲ್ ಇರೋದಕ್ಕೆ ನಿಮಗೆ ಮೊಟಿಲಿಟಿ ಬರ್ತಾ ಇದೆ. ಅದೇ ನೀವು ಎಗ್ ನ ತಗೊಂಡ್ರೆ ಇಟ್ ಈಸ್ ಅ ಸ್ಪೆರಿಕಲ್ ಶೇಪ್ಡ್ ಸ್ಟ್ರಕ್ಚರ್, ಸೊ ದೇರ್ ಇಸ್ ನೋ ಟೇಲ್. ಸೊ ಟೇಲ್ ಇಲ್ಲ ಅಂತಂದ್ರೆ ಮೊಟಿಲಿಟಿ ಇರೋದಿಲ್ಲ. ಮೊಟಿಲಿಟಿ ಅಂದ್ರೆ ಏನು? ಮೂವ್ ಆಗೋದು ಅಂತ ಅರ್ಥ. ಸೊ ಸ್ಪರ್ಮ್ ಮೊಟೈಲ್ ಸ್ಟ್ರಕ್ಚರ್, ಎಗ್ ನಾನ್ ಮೊಟೈಲ್ ಸ್ಟ್ರಕ್ಚರ್. ಓಕೆ, ಫಿಫ್ತ್ ಡಿಫರೆನ್ಸ್, ದ ಸೆಂಟ್ರಿಯೋಲ್ಸ್ ಆರ್ ಪ್ರೆಸೆಂಟ್. ನಾವು ಸ್ಪರ್ಮ್ ಸ್ಟ್ರಕ್ಚರ್ ಅನ್ನ ಡ್ರಾ ಮಾಡಿ ನೋಡಿದೀವಲ್ಲ, ಮುಂದ್ಗಡೆ ಹೆಡ್ ಇರುತ್ತೆ, ದೆನ್ ನೆಕ್ ಇರುತ್ತೆ, ದೆನ್ ಮಿಡಲ್ ಪೀಸ್ ಇರುತ್ತೆ ಅಂಡ್ ಟೇಲ್ ಇರುತ್ತೆ. ಸೊ ಇದೇನು ನೆಕ್ ಪೋರ್ಷನ್ ಇದೆಯಲ್ಲ, ಆ ನೆಕ್ ದಲ್ಲಿ ಎರಡು ಸೆಂಟ್ರಿಯೋಲ್ಸ್ ಇರ್ತವೆ, ಪ್ರಾಕ್ಸಿಮಲ್ ಅಂಡ್ ಡಿಸ್ಟಲ್ ಸೆಂಟ್ರಿಯೋಲ್. ಅದೇ ನೀವು ಎಗ್ದು ಸ್ಟ್ರಕ್ಚರ್ ತಗೊಂಡ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೆಂಟ್ರಿಯೋಲ್ಸ್ ಗಳು ಇರೋದಿಲ್ಲ. ಓಕೆ, ದ ನೆಕ್ಸ್ಟ್ ಡಿಫ್ರೆನ್ಸ್, ಸ್ಪರ್ಮ್ ದೇ ಕಂಟೈನ್ ಐದರ್ ಎಕ್ಸ್ ಆರ್ ವೈ ಕ್ರೋಮೋಸೋಮ್, ಬಟ್ ಎಗ್ ಆಲ್ವೇಸ್ ಕಂಟೈನ್ಸ್ ದ ಎಕ್ಸ್ ಕ್ರೋಮೋಸೋಮ್. ವಾಟ್ ಡಸ್ ಇಟ್ ಮೀನ್? ಇವಾಗ ನೀವು ಸ್ಪರ್ಮ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಮೇಲ್ಸ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಹೌದಾ, ಮೇಲ್ ಎಷ್ಟಿರುತ್ತೆ? 44 ಪ್ಲಸ್ ಎಕ್ಸ್ ವೈ ಕ್ರೋಮೋಸೋಮ್ಸ್ ಗಳು ಇರ್ತವೆ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ಸ್ ನಲ್ಲಿ. ಅದೇ ನೀವು ಎಗ್ ನ ತಗೊಂಡ್ರೆ 44 ಪ್ಲಸ್ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಸ್ ಇರ್ತವೆ. ಜಸ್ಟ್ ಎ ಮಿನಿಟ್, ಐ ವಿಲ್ ಚೇಂಜ್ ದ ಕಲರ್ ಬಿಕಾಸ್ ಲಾಸ್ಟ್ ಟೈಮ್ ರೆಡ್ ಕಲರ್ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ, ಸೊ ಯೆಲ್ಲೋ ಇಸ್ ವಿಸಿಬಲ್ ಐ ಗೆಸ್. ಸೊ ಮೇಲ್ಸ್ ನಲ್ಲಿ 44 ಪ್ಲಸ್ ಎಕ್ಸ್ ವೈ ಕ್ರೋಮೋಸೋಮ್ ಇರುತ್ತಲ್ಲ, ಈ ಸ್ಪರ್ಮಟಗೋನಿಯಲ್ ಸೆಲ್ ಮಿಯೋಸಿಸ್ ಆಯ್ತು ಅಂದ್ರೆ ಹೆಪ್ಲಾಯ್ಡ್ ಸೆಲ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಹೆಪ್ಲಾಯ್ಡ್ ಸೆಲ್ಸ್ ಅಂದ್ರೆ ಏನು? ಇದು ಡಿವೈಡ್ ಆಗ್ಬೇಕು. ಸೊ ಡಿವೈಡ್ ಆದಾಗ ಐದರ್ ಎಕ್ಸ್ ಹೋಗ್ಬೋದು ನೆಕ್ಸ್ಟ್ ಹೆಪ್ಲಾಯ್ಡ್ ಸೆಲ್ಗೆ, ಅಥವಾ ವೈ ಹೋಗ್ಬೋದು. ಸೊ ಇಲ್ಲಿ ಎರಡು ಚಾನ್ಸಸ್ ಇದೆ, ಸ್ಪರ್ಮ್ ನಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರಬಹುದು ಅಥವಾ ವೈನು ಇರಬಹುದು, ಎರಡು ಇರಕ್ ಸಾಧ್ಯ ಇಲ್ಲ, ಬಿಕಾಸ್ ಸ್ಪರ್ಮ್ ಇಸ್ ಅ ಹೆಪ್ಲಾಯ್ಡ್ ಸ್ಟ್ರಕ್ಚರ್. ಅದೇ ನೀವು ಎಗ್ ನ ತಗೊಂಡ್ರೆ ಇಲ್ಲಿ ಮಿಯೋಸಿಸ್ ಆದ್ರೆ ಎಕ್ಸ್ ಎಕ್ಸ್ ಇರೋದ್ರಿಂದ ಅಲ್ಲಿ ಫಾರ್ಮ್ ಆಗುವಂತಹ ಎಗ್ ನಲ್ಲಿ ಯಾವತ್ತು ಎಕ್ಸ್ ಕ್ರೋಮೋಸೋಮ್ ಮಾತ್ರ ಇರುತ್ತೆ. ಇದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಆಲ್ರೆಡಿ ಚಾಪ್ಟರ್ ವಿಡಿಯೋ ಅಪ್ಲೋಡ್ ಆಗಿದೆ, ಹೆಂಗೆ ಮಿಯೋಸಿಸ್ ಆಗುತ್ತೆ, ಹೆಂಗೆ ಸ್ಪರ್ಮಟೋಜೆನಸಿಸ್ ಊಜೆನಸಿಸ್ ಅಂತ, ಅಲ್ಲೇ ನೀವು ಇದನ್ನ ರೆಫರ್ ಮಾಡ್ಬೋದು. ದೆನ್ ಸ್ಪರ್ಮ್ ದೇ ಹ್ಯಾವ್ ನೋ ರಿಸರ್ವ್ ಫುಡ್ ಮೊಲಿಕ್ಯೂಲ್ಸ್. ಹೌದಾ, ಸ್ಪರ್ಮ್ ನಲ್ಲಿ ಯಾವುದೇ ರಿಸರ್ವ್ ಫುಡ್ ಮೊಲಿಕ್ಯೂಲ್ಸ್ ಇರೋದಿಲ್ಲ. ಅದೇ ನೀವು ಎಗ್ ನ ತಗೊಂಡ್ರೆ ದೇ ಹ್ಯಾವ್ ಅ ರಿಸರ್ವ್ ಫುಡ್ ಮೊಲಿಕ್ಯೂಲ್ಸ್ ಎಸ್ಪೆಷಲಿ ಇನ್ ದ ಫಾರ್ಮ್ ಆಫ್ ಅ ಯೋಕ್ ಗ್ರಾನ್ಯೂಲ್ಸ್. ಅದಕ್ಕೆ ನಮಗೆ ಓವಮ್ ಫಾರ್ಮ್ ಆಗಬೇಕಾದ್ರೆ ಇಲ್ಲಿ ಗ್ರೋತ್ ಫೇಸ್ ಅಂತ ಇರುತ್ತೆ. ಸೊ ಆ ಗ್ರೋತ್ ಫೇಸ್ ನಲ್ಲಿ ಫುಡ್ ಮೊಲಿಕ್ಯೂಲ್ಸ್ ಏನಿರ್ತವೆ ಅವು ಸ್ಟೋರ್ ಆಗ್ತಾ ಹೋಗ್ತವೆ. ಅಂಡ್ ಲಾಸ್ಟ್ ಡಿಫ್ರೆನ್ಸ್, ದ ಸ್ಪರ್ಮ್ಸ್ ಆರ್ ನಾಟ್ ಕವರ್ಡ್ ಬೈ ಅಡಿಷನಲ್ ಮೆಂಬ್ರೇನ್. ಸೊ ನೀವು ಸ್ಪರ್ಮ್ ಸ್ಟ್ರಕ್ಚರ್ ಅಲ್ಲಿ ನೋಡಿರಬಹುದು, ಸೊ ಸುತ್ತಲೂ ಒಂದು ಜಸ್ಟ್ ನಿಮಗೆ ಪ್ರೋಟೋಪ್ಲಾಸ್ಮಿಕ್ ಶೀಟ್ ಅಂತ ಇರುತ್ತೆ. ಅದೇ ನೀವು ಎಗ್ ನ ತಗೊಂಡ್ರೆ ಎಗ್ಗಿಗೆ ಹೊರಗಡೆಯಿಂದ ಮತ್ತೆ ಎಕ್ಸ್ಟ್ರಾ ಲೇಯರ್ಸ್ ಗಳು ಇರ್ತವೆ, ಎಗ್ ಮೆಂಬ್ರೇನ್ಸ್ ಅಂತ ನಾವ್ ಹೆಂಗ್ ಕರಿತೀವಲ್ಲ, ಸೊ ಅದನ್ನು ಕೂಡ ನೀವು ಇಲ್ಲಿ ಡಿಫ್ರೆನ್ಸ್ ಆಗಿ ಬರೀಬಹುದು. ಸೊ ಇದನ್ನ ಲಿಸ್ಟ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪರ್ಮ್ ಅಂಡ್ ಓವಮ್ ಅಥವಾ ಸ್ಪರ್ಮ್ ಅಂಡ್ ಎಗ್ ಅಂತ ಕೇಳಿದ್ರೆ ಬರೀಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.